ನಮಸ್ಕಾರ ವೀಕ್ಷಕರೆ, ನಾನು ಎಂ ಮಹಾದೇವಸ್ವಾಮಿ. ನಂಜನಗೂಡಿನ ಕೈಗಾರಿಕಾ ಪ್ರದೇಶವಾದಂತಹ ಅದರಲ್ಲೂ ಕೂಡ ATNDS ಅಲ್ಲಿ ಕಾರ್ಮಿಕರ ಪ್ರತಿಭಟನೆ ಅವಿರತವಾಗಿ ನಡೆಯುತ್ತಿತ್ತು. ಇದರ ಅಂಗವಾಗಿ ಈ ದಿನ ಮುಖಂಡರು ಹಾಗೂ ಹೋರಾಟಗಾರರಾದ ಪಾ ಮಲ್ಲೇಶ್ ಅವರ ನೇತೃತ್ವದಲ್ಲಿ ಈ ದಿನ ಸಾಂಕೇತಿಕವಾಗಿ ನಿಮಗೆ ಬೆಂಬಲವಾಗಿ ಸದಾ ನಿಲ್ಲುವುದಾಗಿ ತಿಳಿಸಿರುತ್ತದೆ. ಇದೇ ಸಂದರ್ಭದಲ್ಲಿ ಉಗ್ರ ನರಸಿಂಹಗೌಡರು ಕೂಡ ಮಾತನಾಡುತ್ತಾ ಸಾಧ್ಯವಾದಷ್ಟು ಕಾರ್ಮಿಕರು ತಮ್ಮ ಒಂದು ಇಚ್ಛಾಶಕ್ತಿ ಹೋರಾಟದ ಮನೋಭಾವವನ್ನು ಇಡೀ ತಾಲೂಕಿನ ಮುಖಂಡರೊಂದಿಗೆ ಸೇರಿಕೊಂಡು ಹೋರಾಟಕ್ಕೆ ಜಯ ದೊರಕಬೇಕಾಗಿರುತ್ತದೆ ಎಂಬುದಾಗಿ ತಿಳಿಸಿರುತ್ತಾರೆ. ಕಾರ್ಮಿಕರು ಬೀದಿ ಪಾಲು ಅಣ್ಣ ತಮ್ಮಂದಿರೆ, ಕಾರ್ಮಿಕರು ಬೀದಿ ಪಾಲು ಅಣ್ಣ ತಮ್ಮಂದಿರೆ, ಕೇಳೋರು ಯಾರು ಇಲ್ಲ ಅಣ್ಣ ತಮ್ಮಂದಿರೆ, ಹೇಳೋರು ಯಾರು ಇಲ್ಲ ಅಣ್ಣ ತಮ್ಮಂದಿರೆ, ನ್ಯಾಯ ಕೇಳಲು ಹೋದರಲ್ಲಿ ಪೊಲೀಸ್ ಅವರು ತಡೀತಾರಪ್ಪ ಡೆಲ್ಲಿಯಲ್ಲಿ. ಅದು ನಮ್ಮ ಕಾರ್ಮಿಕರಾಗೋ ಮಾಡ್ತೀವಿ ಅಂದಾಗ ಏನು ಏನು ಅಂತ ಕೇಳಿ ಅವರ ಒಂದು ನಿಯೋಗ ಬರಬೇಕು. ಅವರು ಇವರನ್ನ ಕರೆಸಿ ಮಾತಾಡೋದು, ಇಮ್ಮಿಡಿಯೇಟ್ ಆಗಿ ಆಕ್ಷನ್ ತಗೋಬೇಕು. ಅವರು ಇದು ಸಾಧ್ಯ ಆಗುತ್ತೆ, ಇದಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು ಅಂತ ಅನ್ಸುತ್ತೆ. ಇಲ್ಲ, ಲಾಕ್ಡೌನ್ ಇದ್ದಿದ್ದ ಕಾರಣ ನಾವು ಸ್ವಲ್ಪ ನಮ್ಮ ಹೋರಾಟದಲ್ಲಿಯೇ ಹಿರಿಯರು, ಬರೀ ವಯಸ್ಸಲ್ಲ ಹೋರಾಟದಲ್ಲೂ ಅವರೇ ಹಿರಿಯರು. ಮೈಸೂರಿಗೆ ಮಲ್ಲೇಶ್ ಅವರು ಹೇಳಿದ್ದಕ್ಕೆ ನಮಗೆ ಸಂಪೂರ್ಣ ಸಹಮತ ಇದೆ. ಆದರೆ ಅದ್ರ ಜೊತೆಗೆ ನನಗೆ ಮೊನ್ನೆ ನಮ್ಮ ಭಟ್ರು ಮತ್ತು ಸಿಂಗ್ ಅವರಲ್ಲಿ ನಾನು ಒಂದು ಮನವಿ ಮಾಡ್ಕೊಳ್ತೀನಿ. ಇಲ್ಲಿಯ ನಂಜನಗೂಡನ ಮಾಧ್ಯಮದ ಗೆಳೆಯರಲ್ಲಿ ನನ್ನ ಮನವಿ, ಅವರನ್ನು ಈ ಹೋರಾಟಕ್ಕೆ ದಯಮಾಡಿ ಒಂದು ಸಂಪರ್ಕ ಮಾಡಿ, ಇಷ್ಟು ನಡೀತಾ ಇದೆ, ನೀವು ಯಾರು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿಲ್ವಲ್ಲ, ನಿಮ್ಮ ಪ್ರತಿಕ್ರಿಯೆ ಏನು, ನೀವು ಇದಕ್ಕೆ ಏನು ಮಾಡ್ತಿಲ್ವಲ್ಲ ಅಂತ ದಯವಿಟ್ಟು ಅವ್ರನ್ನ ಮಾತಾಡಿಸಿ, ಅವರು ಇದ್ರ ಪರವಾಗಿ ಧ್ವನಿ ಎತ್ತಂಗಾಗಲಿ. ಇದು ಒಂದು ಕೆಟ್ಟ ಉದಾಹರಣೆಯಾಗಿ ಉಳ್ಕೊಂಡ್ಬಿಡುತ್ತೆ, ಇದು ಭಾಳ ಅಪಾಯ. ಎಲ್ಲ ಕಾನೂನು ವಿರೋಧಿ ಕೆಲಸಗಳನ್ನು ಮಾಡಿ ಒಂದು ಕಾರ್ಖಾನೆಯವನು ನಾನು ಇದನ್ನು ಅಂದರೆ ಸಮರ್ಥಿಸ್ಕೋಬಲ್ಲೆ ಅನ್ನೋ ಒಂದು ತುಂಬ ಧಾಷ್ಟ್ಯ ಇದೆ, ಭಾಳ ಅಪಾಯಕಾರಿ. ಇದು ಬೇರೆ ಕಾರ್ಖಾನೆಗಳಿಗೆ ಕೆಟ್ಟ ಉದಾಹರಣೆಯಾಗಿ ಅವರು ಶೋಷಣೆ ಮಾಡೋಕ್ಕೆ ಜಾಸ್ತಿ ಮಾಡಿಬಿಡ್ತಾರೆ. ಆಗ ಶೋಷಣೆಗೆ ಒಳಗಾಗೋರು ನಿಮ್ಮ ತಾಲೂಕಿನ ಹುಡುಗರೇ ಆಗಿರ್ತಾರೆ. ಇದನ್ನು ದಯವಿಟ್ಟು ಗಮನಕ್ಕೆ ತಗೊಂಡು ನಂಜನಗೂಡಿನ ಪ್ರಮುಖ ವ್ಯಕ್ತಿಗಳನ್ನು, ಬೇರೆ ಬೇರೆ ಪಕ್ಷಗಳ ಮುಖಂಡರನ್ನ ಇದಕ್ಕೆ ಪ್ರತಿಕ್ರಿಯೆ ಕೊಡೋ ಹಾಗೆ ಮಾತಾಡಿಸಿ. ನೀವು ಅವರೆಲ್ಲರೂ ಏನ್ರಿ ಕೊರೋನಾ ಅಂತ ಇಲ್ಲಿ ಹೈಕ್ಳು ಜೀವದ ಆಸನೆ ಬಿಟ್ಬಿಟ್ಟು ಇಲ್ಲಿ ಕೂತಾರ, ಅವರೆಲ್ಲ ಬೆಡ್ಶೀಟ್ ಉಟ್ಕೊಂಡು ಮನೆಗಳಲ್ಲಿ ಇದ್ದಾರೆ ಅಂದರೆ ಅವ್ರದ್ದು ಭಾಳ ಬೇಜವಾಬ್ದಾರಿತನ ಇದು. ದಯವಿಟ್ಟು ಇವೆಲ್ಲ ನಂಜುಂಡೇಶ್ವರನ ಸನ್ನಿಧಿರಲಿ, ಏನಪ್ಪ ಎಲ್ಲ ನಂಜು ಕುಡಿದ್ಬಿಟ್ಟು ಮಲಗಿದ್ದೀರಾ, ದಯವಿಟ್ಟು ಬಂದು ಈ ಹುಡುಗರ ಪರವಾಗಿ ನಿಮ್ಮ ಧ್ವನಿ ಎತ್ತಿ ಅಂತ ಹೇಳ್ಬಿಟ್ಟು ನಾನು ಇದಕ್ಕೆ ಇಲ್ಲಿಯ ಮಾಧ್ಯಮದವರು ಸಹಾಯ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ಇದಾಗಿತ್ತು ಈ ದಿನದ ಸುದ್ದಿ. ನಿರಂತರ ಮನರಂಜನೆಗಾಗಿ ಸದಾ ವೀಕ್ಷಿಸಿ. ನಮಸ್ಕಾರ.